ನನ್ನೆಲ್ಲ ಆತ್ಮೀಯ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರತಕ್ಕಂತ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ತನಕ ನಾನು ಎಂ2 ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಮತ್ತೆ ಡಿಪ್ಲೊಮಾ ಸಿಇಟಿ ವಿಡಿಯೋಸ್ ಫಾರ್ ಮಾಡ್ತಾ ಇದ್ದೆ ಸುಮಾರು ಜನ ಪಾಪ ಸರ್ ಎಂ1 ಕ್ವೆಶ್ಚನ್ ಕೊಟ್ಟಿದ್ರು ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್ ಎಂ1 ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದೆ ನೋಡಿ ಎಂ1 ಸಾಲ್ವ್ ಮಾಡ್ತೀನಿ बट नोड़ी नानुमे इंपार्टेंट क्वेश्चन 3 मार्क्स तो 28 क्वेश्चन को 5 मार्क्स तो 24 6 मार्क्स तो 16 टोटल 68 क्वेश्चन आगे आयता नानु स्ट्रैटेजी तक बंदी ऐनप अंतर्रे बरी 10 दिवस रेग्युलर वीडियो अपलोड आगतने हाउ टू पास M1 इन 10 डेज अंत 10 ದಿನದಲ್ಲಿ M1 ಅನ್ನು ಹೆಂಗ್ ಪಾಸ್ ಮಾಡೋದು ಆ ತರ ಒಂದು ಸ್ಟ್ರಾಟಜಿ ಮೇಲೆ ಒಂದು ನಿಮಗೆ 10 ದಿನ ಕಂಟಿನ್ಯೂಸ್ ಒಂದು ವಿಡಿಯೋ ನಿಮಗೆ ಕೊಡ್ತೀನಿ ಆ ವಿಡಿಯೋನ ನೋಡಿ ಸಾಲ್ವ್ ಮಾಡ್ಬಿಡಿ ಆರಾಮದಲ್ಲಿ 60 ನಂಬರ್ ತಗೋಬಹುದು ನೋಡಿ M1 ನಲ್ಲಿ ಪಾಸ್ ಮಾಡೋದು ತುಂಬಾ ಈಜಿ ನೀವು ತುಂಬಾ ಅಂದ್ರೆ ತುಂಬಾ ಈಜಿ ನೀವು ಸುಮ್ಮನೆ ಸರ್ ಟ್ರಿಗನೋಮೆಟ್ರಿ ಬರುತ್ತೆ ಟ್ರಿಗನೋಮೆಟ್ರಿ ಏನು ಗೊತ್ತಾಗಲ್ಲ ಅನ್ಬಿಟ್ಟು ಅದೇ ನಿಮಗೆ नेगेटिव पॉइंट सर ट्रिग्नोमेट्री एस्टोन मार्क्स बरी ट्रिग्नोमेट्री ओद्ती अल नोड़े अल्ली प्रश्न को आंसर अरे कन्फ्यूजन फार्मुला जास्ती बट कष्ट मिडबू बट अद प्राक्टिस बट बरी 10 डेसली विदाउट ट्रिग्नोमेट्री ट्रिग्नोमेट्री बिटबिट्रे 60 नंबर तक मार्क्स ट्रिग्नोमेट्री बिटबिटेनबो 60 मार्क्स तक आर निर्तनी 60 मार्क्स बरद्रे 50 अथवा 45 अंत बंदे 100% पास सरना नोड़ 10 डेस स्ट्राटजी ऐनप अंतर्रे हाउ टू पास M1 इन 10 डेस अंत M1 10 दिन हिंग पास ಇವತ್ತು ನಾನು ನಿಮಗೆ ಏನೇನ್ ಓದಬೇಕು ಅಂತ ಅಷ್ಟೇ ಹೇಳಿರ್ತೀನಿ ನಾಳೆಯಿಂದ ನಿಮಗೆ ರೆಗ್ಯುಲರ್ ಆಗಿ ಒಂದೊಂದು ವಿಡಿಯೋಸ್ ಬರ್ತವೆ ಆಯ್ತಾ ನೋಡಿ ನಿಮಗೆ ಪ್ಯಾಟರ್ನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕ್ವೆಶ್ಚನ್ ಗಳು ಹೆಂಗೆ ಕೊಡ್ತಾರೆ ಅಂತಂದ್ರೆ ಮ್ಯಾಟ್ರಿಸಿಸ್ ಒಟ್ಟು ನೋಡಿ ಚಾಪ್ಟರ್ ಇದೆ ನಿಮಗೆ ಸಿಲೆಬಸ್ ಅಲ್ಲಿ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ವೆಕ್ಟರ್ಸ್ ಪ್ರೊಬಬಿಲಿಟಿ ಟ್ರಿಗನೋಮೆಟ್ರಿ कॉम्प्लेक्स नंबर्स लिमिट्स लॉगरिथम्स आयता निम्गे मैट्रिसेस एंड डिटर्मिनेंट्स अल्लि 3 मार्क्स तो नोडि 3 क्वेश्चन बर्तवे 3 मार्क्स टेस्ट बर्तदे 3 क्वेश्चन्स एष्ट नंबर 9 5 मार्क्स टेस्ट बर्तदे 2 क्वेश्चन बर्तदे 10 मार्क्स 6 मार्क्स टेस्ट क्वेश्चन बर्तदे 2 क्वेश्चन्स 12 मार्क्स करेक्ट आगि मैट्रिसेस एंड डिटर्मिनेंट्स एल्ला ओद्कोंडिबिट्रे टोटल मार्क आंसर अलगू तपे आगे आयता ना निगे नंबर बरी आर निर्तनी ना वीडियो नोड़ आयता नेक्स्ट सेकेंड चाप्टर बंद वेक्टर्स 3 मार्क्स तो 2 क्वेश्चन टोटल 6 मार्क्स 5 मार्क्स तो 3 क्वेश्चन 15 मार्क्स 6 मार्क्स तो 1 क्वेश्चन 6 मार्क्स टोटल 27 नेक्स्ट नोड़ी प्रोबेबिलिटी 3 मार्क्स तो 1 क्वेश्चन 6 मार्क्स तो 1 क्वेश्चन टोटल 9 मार्क्स ट्रिग्नोमेट्री 3 मार्क्स तो 5 क्वेश्चन 15 5 मार्क्स तो 4 20 6 मार्क्स तो नानु निम्गे ट्रिग्नोमेट्री हेळ्कोड्तीनि बट एनप्प अंतंद्रे फुल मिनिमम ट्रिग्नोमेट्री नल्लि ईगले हेळ्कोड्तीनि नोडि ನಾನು ಅಲ್ಲಿ ಕೊಟ್ಟಿದಿನಲ್ಲ ಆ ಪ್ರಶ್ನೆಗಳು ನೋಡೋಣ ನೋಡ್ಬಿಟ್ಟು ಅಲ್ಲಿ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಸಾಲ್ವ್ ಮಾಡ್ತೀನಿ ನಿಮಗೆ ಬರಿ ಒಂದು 5 ಕ್ವೆಶ್ಚನ್ಸ್ ಅಷ್ಟೇ ಹೇಳ್ಕೊಡ್ತೀನಿ ಟ್ರಿಗನೋಮೆಟ್ರಿ ನಲ್ಲಿ 5 ಕ್ವೆಶ್ಚನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅದೇ ಬರಬೇಕು ಆ ತರದು ನೀವು ಬಂದ್ರೆ 5 ರಲ್ಲಿ ಒಂದು 2 ಬಂದ್ರೂನೇ 5 ಮಾರ್ಕ್ಸ್ ದು 2 ಕ್ವೆಶ್ಚನ್ ಬಂದ್ರೆ 10 ಮಾರ್ಕ್ಸ್ ದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ ಸರಿನಾ ಬೇರೆ ಏನು ಹೇಳ್ಕೊಡಲ್ಲ ಟ್ರಿಗನೋಮೆಟ್ರಿ ನಲ್ಲಿ ನಾನು ಹೇಳ್ಕೊಡದೆ ಬರಿ 5 ಪ್ರಶ್ನೆ ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ 5 ಕ್ವೆಶ್ಚನ್ಸ್ ಅಷ್ಟೇ ಹೇಳ್ಕೊಡ್ತೀನಿ ಬರಿ ಅಷ್ಟನ್ನೇ ಪ್ರಾಕ್ಟೀಸ್ ಮಾಡಬೇಕು ನೀವು ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ನೋಡಿ 3 ಮಾರ್ಕ್ಸ್ ತೋ 1 ಕ್ವೆಶ್ಚನ್ 3 ಮಾರ್ಕ್ 6 ಮಾರ್ಕ್ಸ್ ತೋ 1 ಕ್ವೆಶ್ಚನ್ 6 ಮಾರ್ಕ್ಸ್ ಟೋಟಲ್ 9 ಮಾರ್ಕ್ಸ್ ಆಮೇಲೆ ಲಿಮಿಟ್ಸ್ ಅಷ್ಟೇ 3 ಮಾರ್ಕ್ಸ್ ತೋ 2 ಕ್ವೆಶ್ಚನ್
6 मार्क्स 5 मार्क्स 1 क्वेश्चन मत 6 मार्क्स 1 क्वेश्चन ನಾನು ನಿಮಗೆ ಆಮೇಲೆ ಲಾಗ್ರತ ಮುಂದೆ ಇದೆ ಆಯ್ತಾ ಅದು ಒಂದು ಇಂಪಾರ್ಟೆಂಟ್ ಒಂದು ಎರಡು ಪ್ರಶ್ನೆ ಮಾಡಿಸ್ತೀನಿ ಆಯ್ತಾ ಇಲ್ಲಿ ನಾನು ನಿಮಗೆ ಏನಪ್ಪಾ ಅಂತಂದ್ರೆ ಇದು ಫುಲ್ ಹೇಳ್ಕೊಡ್ತೀನಿ ಇದನ್ನ 31 ಮಾರ್ಕ್ಸ್ ನೋಡಿ ನೀವು ಬರೀ ಕರೆಕ್ಟ್ ಆಗಿ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಮತ್ತೆ ವೆಕ್ಟರ್ಸ್ ಫುಲ್ ಕಂಪ್ಲೀಟ್ ಆಗಿ ಬರೀ ಎರಡೇ ಚಾಪ್ಟರ್ ಓದಿದ್ರೆ ನೋಡಿ ಎಷ್ಟು ಎರಡು ಕೂಡಿದ್ರೆ ಎಷ್ಟು 31 ಪ್ಲಸ್ 27 ಅಂದ್ರೆ 58 ಮಾರ್ಕ್ಸ್ ತಗೋಬಹುದು ನೋಡಿ ಸರ್ ಅಲ್ಲಿ ಯಾವುದೋ ಬೇರೆ ಬೇರೆ ಪ್ರಶ್ನೆ ಬಂದ್ಬಿಡ್ತದೆ ಏನು ಬೇರೆ ಬೇರೆ ಪ್ರಶ್ನೆ ಯಾವ್ದು ಬರ್ತವೆ ಏನು ಒಂದು ಪ್ರಶ್ನೆ ಬರ್ಬೋದು ಎರಡು ಪ್ರಶ್ನೆ ಬರಲಿ ಬಿಡಿ ಎರಡು ಪ್ರಶ್ನೆ ಅಂದ್ರೆ 10 ನಂಬರ್ ಮೈನಸ್ ಮಾಡ್ರಪ್ಪ ಇದ್ರಲ್ಲಿ 10 ನಂಬರ್ 15 ಮೈನಸ್ ಮಾಡಿ ಮೈನಸ್ 15 ಮಾಡಿದ್ರೆ ಎಷ್ಟಾಯ್ತು 43 ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅಲ್ವಾ ನೀವು 15 20 ನಂಬರ್ ಲೆಸ್ ಮಾಡ್ಬಿಡಿ 38 ಮಾರ್ಕ್ಸ್ ಬರುತ್ತೆ 20 ನಂಬರ್ ಇಲ್ಲಿ ಲೆಸ್ ಮಾಡಿದ್ರು ಅಂದ್ರೆ ಏನೋ ತಪ್ಪಾಯ್ತು ಅಥವಾ ಬೇರೆ ಪ್ರಶ್ನೆ ಬಂತು ಅಂತ ಅಂದ್ರು ಎಷ್ಟು ಬರುತ್ತೆ 38 ಮಾರ್ಕ್ಸ್ ಬರ್ ಬರೀ ಎರಡೇ ಪಾಠ ಕರೆಕ್ಟ್ ಆಗಿ ಓದಿದ್ರೆ ನೀವು 100% ಪಾಸ್ ಆಗ್ಬಿಡ್ಬೋದು ಕರೆಕ್ಟ್ ಅಂದ್ರೆ 100% ತರವಾಗಿರ್ಬೇಕು ಆಯ್ತಾ ಆದ್ರೆ ಏನಾಗುತ್ತೆ ಮಧ್ಯ ಒಂದೊಂದು ಅಷ್ಟು ತಪ್ಪಾಗ್ಬಿಡ್ತವೆ ಆಯ್ತಾ ಅದಕ್ಕೆ ಸೇಫ್ ಆಗಿರ್ಬೇಕು ಅಂತಂದ್ರೆ ಇವೆರಡರ ಜೊತೆಗೆ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಹೇಳ್ಕೊಡ್ತೀನಿ ನೋಡಿ ಲಿಮಿಟ್ಸ್ ಅಲ್ಲಿ ಒಂದ್ ಎರಡು ಮೂರು ಲೆಕ್ಕ ಹೇಳ್ಕೊಡ್ತೀನಿ ಮತ್ತೆ ಪ್ರಾಬಬಿಲಿಟಿಲಿ ಒಂದ್ ಎರಡು ಮೂರು ಲೆಕ್ಕ ಹೇಳ್ಕೊಡ್ತೀನಿ ಮತ್ತೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಒಂದ್ ಎರಡು ಮೂರು ಲೆಕ್ಕ ಹೇಳ್ಕೊಡ್ತೀನಿ 3 ಅಂತ ಇಟ್ಕೊಳ್ಳೋಣ ನೋಡಿ ಇದರಲ್ಲಿ ಒಂದ್ ಮೂರು ಲೆಕ್ಕ ಇಂಪಾರ್ಟೆಂಟ್ ಆಗಿರೋ 3 ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು 3 ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಮತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಒಂದ್ 3 ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಇದರಲ್ಲಿ ಒಂದ್ 5 ಮಾಡೋಣ ಆಯ್ತಾ ಟ್ರಿಗ್ನಾಮೆಟ್ರಿ ಮಾತ್ರ ಜಾಸ್ತಿ ಮಾರ್ಕ್ಸ್ ಇದೆ ನೋಡಿ 47 ಮಾರ್ಕ್ಸ್ ಇದೆ ಬಟ್ 47 ಮಾರ್ಕ್ಸ್ ನ ನೀವು ಕರೆಕ್ಟ್ ಆಗಿ ತಗೋಬೇಕು ಅಂತಂದ್ರೆ ಫುಲ್ ಟ್ರಿಗ್ನಾಮೆಟ್ರಿ ಫುಲ್ ಓದ್ಬೇಕು ಆಮೇಲೆ ಜಾಸ್ತಿ ಫಾರ್ಮುಲಾ ನೆನ್ಪಿಟ್ಕೋಬೇಕು ತುಂಬಾ ಕನ್ಫ್ಯೂಷನ್ ಎಸ್ಪೆಷಲಿ ಲ್ಯಾಟ್ರಲ್ ಎಂಟ್ರಿ ಇಂದ ಬಂದಿರ್ತಿರಲ್ಲ ಪಾಪ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಸರಿನಾ ಆಮೇಲೆ ಈಗ ನೀವು ಇದೆಲ್ಲ ಬರೀತಾ ಇರೋರು ಯಾರಪ್ಪ ಅಂತಂದ್ರೆ ಆಕ್ಚುಲಿ ಒಂದೆರಡು ಸಲ ಅಟೆಂಡ್ ಮಾಡಿರ್ತೀರ ನಿಮ್ಗೆ ಪಾಪ ಪಾಸ್ ಮಾಡಕ್ ಆಗಿರಲ್ಲ ಪಾಸ್ ಮಾಡ್ಬೋದು ನೀವು 100% ಪಾಸ್ ಮಾಡ್ಬೋದು ಗ್ಯಾರಂಟಿ ಪಾಸ್ ಮಾಡ್ತೀರಾ ನನ್ನ ವಿಡಿಯೋಗಳನ್ನ ನೋಡಿ ಖಂಡಿತ ನೋಡಿ ನೀವು 100% ಪಾಸ್ ಆಗಿ ಆಯ್ತೀರಾ ಡೈಲಿ ನೋಡಬೇಕು 10 ಡೇಸ್ ನಾಳೆಯಿಂದನೇ ಸ್ಟಾರ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪಾಸ್ ಆಗುತ್ತೆ ಆಯ್ತಾ ಈಗ ನೋಡಿ 31 + 27 58 ಆಯ್ತಾ 58 ಪ್ಲಸ್ ನೋಡಿ ಇದರಲ್ಲಿ ಈಸಿ ಇರ್ತದೆ ಕಾಂಪ್ಲೆಕ್ಸ್ ನಂಬರ್ದು ಪ್ರಾಬ್ಲಮ್ಗಳು ಈಸಿ ಇರ್ತವೆ ಆಯ್ತಾ ಇನ್ನೊಂದು 9 58 ಪ್ಲಸ್ 9 ಅಂದ್ರೆ 67 67 ಪ್ಲಸ್ ಇನ್ನೊಂದು 10 ಅನ್ಕೊಳ್ಳಿ ಸರ್ ಒಂದು 80 ಮಾರ್ಕ್ಸ್ ಅನ್ಕೊಳ್ಳೋಣ ನಾವು ಕವರ್ ಮಾಡ್ತಾ ಇರೋದು ಆಯ್ತಾ ಎಲ್ಲಾನು ಕವರ್ ಮಾಡ್ತೀನಿ ಬಟ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ಇವೆರಡರ ಮೇಲೆ ಫಸ್ಟ್ ಆಯ್ತಾ ಇದಾದ್ಮೇಲೆ ಇನ್ನು ಇಷ್ಟು ಟಾಪಿಕ್ಸ್ ಇದಾವಲ್ಲ ಇವೆಲ್ಲ ಏನಪ್ಪಾ ಅಂತಂದ್ರೆ ಬರೀ ನಿಮ್ಗೆ ಎಕ್ಸಾಮ್ಗೆ ಗ್ಯಾರಂಟಿ ಬರೋಂಥ ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ ಆಯ್ತಾ ಅದರಲ್ಲಿ ನಾನು ಒಂದು 5 ಪ್ರಶ್ನೆ ನಿಮ್ಗೆ ಹೇಳ್ಕೊಟ್ಟಿದ್ರೆ ಮಿನಿಮಮ್ ಒಂದು 2 ಬರ್ಬೋದು ಅಥವಾ 1 ಬರ್ಬೋದು ಆಯ್ತಾ ಒಂದಂತೂ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಒಂದೊಂದ್ಸಲಿ ಒಂದು ಬರದೇ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಇಲ್ಲೆಲ್ಲ ಬಂದಿರ್ತವೆ ಸರಿನಾ ಒಟ್ಟಿನಲ್ಲಿ ನನ್ನ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ನನ್ನ ವಿಡಿಯೋನ ಈ 10 ಡೇಸ್ ಕಂಟಿನ್ಯೂಸ್ ನೋಡ್ತೀರಾ ಅವರೆಲ್ಲ ಪಾಸ್ ಆಗ್ಬೇಕು ಸರಿನಾ ಇದೊಂದು ಹೊಸ ಸ್ಟ್ರಾಟಜಿ ತಗೊಬಂದಿದ್ದೀನಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಡೈಲಿ M1ಗೆ ವಿಡಿಯೋ ನೋಡೋದಂದೇ ಅಲ್ಲ ವಿಡಿಯೋ ನೋಡಿದ್ಮೇಲೆ ಮಿನಿಮಮ್ ಒಂದು ಎಕ್ಸ್ಟ್ರಾ ಒಂದು 2 ಅವರ್ಸ್ ವರ್ಕ್ ಮಾಡ್ಬೇಕು ನೀವು ಅರ್ಥ ಆಯ್ತಾ ನಾನು ನಿಮ್ಗೆ ಒಂದು ವಿಡಿಯೋ ಬಿಟ್ರೆ ಎಷ್ಟು 1 ಅವರ್ ವಿಡಿಯೋ ಬಿಟ್ರೆ 1 ಅವರ್ ಫುಲ್ ನೋಡ್ಬೇಕು ನೋಡ್ಬಿಟ್ಟು ಒಂದು 2 ಅವರ್ಸ್ ವರ್ಕ್ ಮಾಡ್ಬೇಕು ಅಂದ್ರೆ 3 ಅವರ್ಸ್ ಡೈಲಿ ನೀವು ವರ್ಕ್ ಮಾಡ್ಬಿಟ್ರೆ 3 ಅವರ್ಸ್ ಬೇಡ 1 ಅವರ್ ವಿಡಿಯೋ ನೋಡಿ 1 ಅವರ್ ವರ್ಕ್ ಮಾಡಿ 2 ಅವರ್ಸ್ ಡೈಲಿ 2 ಅವರ್ಸ್ ಅಂದ್ರೆ 10 ಡೇಸ್ಗೆ ಎಷ್ಟಾಯ್ತು 20 ಅವರ್ಸ್ ವರ್ಕ್ ಮಾಡಿದ್ರೆ ನೀವು ಗ್ಯಾರಂಟಿ ಪಾಸ್ ಆಯ್ತೀರಾ 100% ಪಾಸ್ ಆಯ್ತೀರಾ ನೋಡಿ ನಂದು ಇದು ಏನಪ್ಪಾ ಅಂತಂದ್ರೆ M1 ಹೊಸದಾಗಿ ಮಾಡ್ತಾ ಇದ್ದೀನಿ ಇದನ್ನ ನಾನು ಕೊಟ್ಟಿರೋ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಕೋಬಹುದು ಬೇರೆ ನಂದು ಡಿಪ್ಲೊಮಾ CET ವಿಡಿಯೋಸ್ ಎಲ್ಲ ನೋಡಿ ಮಾಡ್ಬೋದು ಬಟ್ ಅವೆಲ್ಲ ನೋಡಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಅದಕ್ಕೆ ಒಂದು M1ಗೋಸ್ಕರನೇ ಹೊಸ ಸ್ಟ್ರಾಟಜಿ ತಗೊಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಹೌ ಟು ಪಾಸ್ M1 in 10 ಡೇಸ್ ಬರೀ 10 ದಿನ 10 ದಿನದಲ್ಲಿ ನೀವು ಡಿಪ್ಲೊಮಾ M1 ಅನ್ನ ಹೆಂಗೆ ಪಾಸ್ ಮಾಡಬೇಕು ಹೆಂಗ್ ಪಾಸ್ ಮಾಡಬಹುದು 100% ಮಾಡ್ಬೋದು ಅದೆಲ್ಲ ನಿಮ್ ಕೈಲಿದೆ ನಾನು ನಿಮ್ಗೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನಿ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀನೋ ಅದನ್ನೆಲ್ಲ ನೀವು 100% ಫಾಲೋ ಮಾಡಿದ್ರೆ 100% ನೀವು ಪಾಸ್ ಆಯ್ತೀರಾ
ಒಳ್ಳೆ ಮಾರ್ಕ್ಸ್ ಬರುತ್ತೆ. ಒಳ್ಳೆ ಮಾರ್ಕ್ಸ್ ಅಂದ್ರೆ ಏನು 50 ಮೇಲೆ ಬಂದ್ಬಿಡ್ತದೆ ಅಲ್ವಾ. ಈಗೆಲ್ಲ ನಂಗೆ 80 90 ಎಲ್ಲ ತಗೊಳಕಾಗಲ್ಲ. ಏನಪ್ಪಾ ಅಂತಂದ್ರೆ ಈಗ ನಾನು ಹೇಳ್ಕೊಡೋದು ಪಾಸ್ ಪಾಸ್ ಅಂದ್ರೆ 45 ಮೇಲೆ ನೀವು ಇಂಟರ್ನಲ್ ಜೀರೋ ಇರಲಿ ಪಾಸ್ ಆಗ್ಬಿಡ್ಬೇಕು. ಈಗ ನನ್ನ ಹತ್ರ ಹೇಳ್ಸ್ಕೊಳಕ್ ಬರ್ತಾರೆ ಪಾಪ ಇಂಟರ್ನಲ್ಸೇ ಇರಲ್ಲ, ಒಂದು ಎರಡು ಜೀರೋ ಇದ್ದವರೆಲ್ಲ ಪಾಸ್ ಆಗಿದ್ದಾರೆ. ಗೊತ್ತಾಯ್ತಲ್ವಾ, ಜೀರೋ ಇದ್ದವ್ರು ಏನು ಬರೀ ಪಾಸ್ ಅಲ್ಲ, 80 90 90 ಒಬ್ಬ 100 ತಗೊಬಿಟ್ಟಿದ M1. ಫೇಲ್ ಆಗಿರೋ ಸ್ಟೂಡೆಂಟ್ ಬಂದು 100 ತಗೊಂಡವನೆ ನನ್ನ ಹತ್ರ. ಗೊತ್ತಾಯ್ತಲ್ವಾ, ಅದರಿಂದ ನೀವು ತಗೋಬೋದು. ಬಟ್ ಈಗ ಟೈಪ್ ಜಾಸ್ತಿ ಇಲ್ಲ, ಮೊದಲಿಂದ ಎಲ್ಲ ಓದಿದ್ರೆ ಜಾಸ್ತಿ ತಗೋಬೋದು. ಇಲ್ಲಿ ತನಕ ನೀವೇನು ಮುಟ್ಟೇ ಇಲ್ಲ ಅನ್ಕೊಳ್ಳಿ, M1 ಏನು ಓದೇ ಇಲ್ಲ ಅಂದ್ರೂ 100% ಇವತ್ತು ನಾಳೆಯಿಂದ ಕುತ್ಕೊಂಡ್ರು ನೀವು ಪಾಸ್ ಮಾಡ್ಬೋದು. ಸರಿನಾ, ನೋಡಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಈ ಥರ ಇದೆ. ನೀವೇನು ಗಾಬರಿ ಪಡಬೇಕಾಗಿಲ್ಲ, ಸರ್ ನನಗೆ ಟ್ರಿಗ್ನಾಮೆಟ್ರಿ ಏನು ಅರ್ಥ ಆಗಲ್ಲ, ಅದೇನು ಸೈನ್ ಥೀಟಾ ಕಾಸ್ ಏನು ಗೊತ್ತಾಗಲ್ಲ, ಏನು ಬೇಡ, ಟ್ರಿಗ್ನಾಮೆಟ್ರಿನೇ ಬಿಟ್ಬಿಡೋಣ. ವಿತೌಟ್ ಟ್ರಿಗ್ನಾಮೆಟ್ರಿ, ಟ್ರಿಗ್ನಾಮೆಟ್ರಿ ಬಿಟ್ಬಿಟ್ಟು ಹೆಂಗೆ ಪಾಸ್ ಮಾಡೋದು ಅನ್ನೋದಕ್ಕೇನೆ ನಾನು 10 ಡೇಸ್ ಸ್ಟ್ರಾಟಜಿ ತಗೊಬಂದಿದ್ದೀನಿ. ನಾಳೆಯಿಂದನೇ ಶುರುವಾಗುತ್ತೆ. ನೀವು ನಾಳೆಯಿಂದನೇ ನನ್ನ ವೀಡಿಯೋಗಳನ್ನ ನೋಡಿ, 1 ಅವರ್ ವೀಡಿಯೋ ನೋಡಿ, 1 ಅವರ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಡೈಲಿ 2 ಅವರ್ಸ್ ನೀವು M1ಗೆ ನಾಳೆಯಿಂದ ನೀವು ಇಟ್ಟರೆ, ನಾಳೆ ಡೇಟ್ ಬಂದು ಎಷ್ಟು 4 ಅಲ್ವಾ, 4 ಅಂತಂದರೆ 14ಗೆ ಮುಗಿಸ್ಬಿಡ್ಬೇಕು. ಇದು ಎಕ್ಸಾಮ್ 22ನ 23ನ ಇರಬೇಕು, ಅಷ್ಟರೊಳಗೆ ಮುಗಿದೋಗ್ಬಿಡುತ್ತೆ. 10 ಡೇಸ್ ಸ್ಟ್ರಾಟಜಿ, 10 ಡೇಸಲ್ಲಿ ನೀವು ಹೆಂಗೆ ಪಾಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಾನು ಹೇಳೋದನ್ನ ನೀವು ಫಾಲೋ ಮಾಡಿ 100% ಪಾಸ್ ಮಾಡ್ತೀರಾ, ಏನು ಹೆದರ್ಕೋಬಾರ್ದು. ಗೊತ್ತಾಯ್ತಲ್ವಾ, ಈಸಿ, ಎಲ್ಲ ಈಸಿ. ನೀವೇನಪ್ಪ ಅಂತಂದರೆ ನನ್ನ ವೀಡಿಯೋ ನೋಡುವಾಗ ಕ್ಯಾಲ್ಕುಲೇಟರ್ ಇಟ್ಕೋಬೇಕು, ನಾನು ಏನು ಹೇಳ್ತೀನಿ ಅದು ಫಾಲೋ ಮಾಡ್ಬೇಕು. ನೀವು ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ ಅಂದರೆ ಇಟ್ಕೊಂಡಿರ್ಬೇಕು, ಎಲ್ಲ ಇಟ್ಕೊಂಡಿರ್ಬೇಕು, ಒಂದು ನೋಟ್ಬುಕ್ಕು ಪೆನ್ ಇಟ್ಕೊಂಡು ಬರಿತಾ ಇರಬೇಕು, 100% ಪಾಸ್ ಆಗುತ್ತೆ ಅಂತ ಹೇಳ್ತಾ. ನೋಡಿ, ಯಾರ್ಯಾರು ಡಿಪ್ಲೊಮೋ ಫೇಲ್ ಆಗಿದ್ದಾರೆ, ಈ ವಿಡಿಯೋನ ಯಾರು ನೋಡಿದ್ದೀರಾ, ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾರ್ಯಾರು ಡಿಪ್ಲೊಮೋ ಫೇಲ್ ಆಗಿದೆ ಅವ್ರಿಗೆಲ್ಲ ಈ ವಿಡಿಯೋನ ಕಳಿಸಿ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಂಗೆ ಮಾಡಿ. ಗ್ಯಾರಂಟಿ 10 ದಿನದಲ್ಲಿ ನಿಮಗೆ M1 ಪಾಸ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಇನ್ಸ್ಟ್ರಕ್ಷನ್ಸನ್ನು, ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನಾಳೆಯಿಂದ 10 ಡೇಸ್ಗೆ ಎಲ್ಲರೂ, ಯಾರ್ಯಾರು M1 ಫೇಲ್ ಆಗಿದ್ದರೆ ಅವರೆಲ್ಲ ರೆಡಿ ಆಗಬೇಕು. ಸರಿನಾ, ಓಕೆ.